ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಕ್ಷ್. ಸೊ ಇವತ್ತಿನ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ 2018 ಕ್ವಶನ್ ಪೇಪರ್ದು ಮತ್ತೆ 10 ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿರಿ, ಯಾವ್ದ್ರ ಮೇಲಿದೆ ಅಂದರೆ ಸಿಲೋಲಿಸಮ್ಸ್ ಅಂದರೆ ತರ್ಕದ ಮೇಲಿದೆ. ಸೊ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ನೋಡಿರಿ, ಎಲ್ಲ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಆಗಿದೆ. ಸೊ ಎಲ್ಲ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಆಗಿದೆ ಅಂದರೆ ಯಾವ ಥರ ಬರೀತೀರಾ? ಫಸ್ಟು ಒಳಗಡೆ ಮೊಬೈಲ್ ಬರೀತೀರಾ, ಆಮೇಲೆ ಮೇಲ್ಗಡೆ ಎಲೆಕ್ಟ್ರಾನಿಕ್ಸ್ ಬರೀತೀರಾ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ನೋಡಿರಿ, ಎರಡನೇ ಹೇಳಿಕೆ ಏನಿದೆ ಅಂದರೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಚಿಪ್ ಆಗಿದೆ. ಸೊ ಎಲ್ಲ ಎಲೆಕ್ಟ್ರಾನಿಕ್ಗಳು ಏನಾಗಿದೆಪ್ಪ, ಚಿಪ್ ಆಗಿದೆ. ಸೊ ಎಲೆಕ್ಟ್ರಾನಿಕ್ ಒಳಗಡೆ ಬರುತ್ತೆ, ಚಿಪ್ ಹೊರಗಡೆ ಬರುತ್ತೆ. ಅದೇ ಥರನಾಗಿ ತೀರ್ಮಾನ ಏನಿದೆ ನೋಡಿರಿ, ತೀರ್ಮಾನ ಒಂದು ಏನು ಹೇಳ್ತಾರೆ ಅಂದರೆ ಎಲ್ಲ ಚಿಪ್ಪುಗಳು ಮೊಬೈಲ್ಗಳು ಅಂತ ಹೇಳ್ತಾರೆ. ಸೊ ನೋಡಿರಿ, ಎಲ್ಲ ಚಿಪ್ಪುಗಳು ಮೊಬೈಲ್ ಆಗ್ತಾವ? ಆಗಲ್ಲ. ಯಾಕಂದರೆ ಕೆಲವೊಂದು ಚಿಪ್ಪುಗಳು ಮಾತ್ರ ಮೊಬೈಲ್ ಆಗ್ತವೆ, ಇನ್ನು ಕೆಲವೊಂದು ಚಿಪ್ಪುಗಳು ಏನಾಗ್ತವೆ, ಎಲೆಕ್ಟ್ರಾನಿಕ್ಸ್ ಆಗ್ತವೆ. ಇನ್ನು ಕೆಲವೊಂದಿಷ್ಟು ಚಿಪ್ಗಳು ಚಿಪ್ಗಳಾಗೇ ಉಳಿತವೆ. ಹಾಗಾಗಿ ಏನಾಗ್ತದಪ್ಪ ಅಂದರೆ ತೀರ್ಮಾನ ಒಂದು ತಪ್ಪಾಗ್ತದೆ. ಸೊ ಎರಡನೇ ತೀರ್ಮಾನ ನೋಡಿರಿ, ಎಲ್ಲ ಮೊಬೈಲ್ಗಳು ಚಿಪ್ಗಳು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಮೊಬೈಲ್ ಒಳಗಡೆ ಇದೆ, ಚಿಪ್ ಹೊರಗಡೆ ಇದೆ. ಹಾಗಾಗಿ ಚಿಪ್ಪಿನಿಗೆ ಏನು ಬಿಲಾಂಗ್ ಆಗುತ್ತಪ್ಪ ಅಂದರೆ ಮೊಬೈಲ್ ಬಿಲಾಂಗ್ ಆಗುತ್ತೆ. ಅಂದರೆ ಚಿಪ್ಪಿನ ಒಳಗಡೆ ಏನು ಬರ್ತದೆ ಅಂದರೆ ಮೊಬೈಲ್ ಬರುತ್ತೆ. ಹಾಗಾಗಿ ಏನಾಗ್ತದೆ ಅಂದರೆ ಎಲ್ಲ ಮೊಬೈಲ್ಗಳು ಚಿಪ್ಗಳಾಗ್ತವೆ. ಹಾಗಾಗಿ ಏನಾಗುತ್ತಪ್ಪ, ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಕೇವಲ ತೀರ್ಮಾನ ಎರಡು ಮಾತ್ರ ಸರಿಯಾಗಿದೆ ಆಗ್ತದೆ. ಸೊ ನೋಡಿರಿ, ಪ್ರತಿಯೊಂದು ಕ್ವಶನಲ್ಲೂ ನಿಮಗೆ, ಕ್ವಶನ್ ಪೇಪರಲ್ಲೂ ಕೂಡ ನಿಮಗೆ ಎರಡರಿಂದ ಮೂರು ಕ್ವಶನ್ನು ಸಿಲೋಲಿಸಮ್ಸ್ ಅಂದರೆ ತರ್ಕದ ಮೇಲೆ ಇರುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆಮೇಲೆ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬಂದರೆ ಸ್ಟೇಟ್ಮೆಂಟ್ಸು ಮತ್ತು ಹೇಳಿಕೆಗಳು ಮತ್ತು ತೀರ್ಮಾನಗಳು ತುಂಬ ಸುಲಭವಾಗಿರ್ತವೆ. ಆದಷ್ಟು ಪ್ರಾಕ್ಟೀಸ್ ಮಾಡಿರಿ, ಇದರಿಂದ ನಿಮಗೆ ಈಸಿ ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇದರ ಮೌಲ್ಯವನ್ನು ಕಂಡುಹಿಡಿಯಬೇಕು. ಏನು ಕೊಟ್ಟಿದ್ದಾರಪ್ಪ ಅಂದರೆ ಕ್ಯೂಬ್ ರೂಟ್, ಘನಮೂಲ ಯಾವುದ್ರದ್ದು, 0.0027 ಡಿವೈಡೆಡ್ ಬೈ ವರ್ಗಮೂಲ ಯಾವುದು, 0.004. ಇದ್ರದ್ದು ನಾವು ಬೆಲೆನ ಕಂಡುಹಿಡಿಬೇಕು. ಸೊ ಅದನ್ನು ನಾವು ಯಾವ ಥರ ಮಾಡೋಣ ಅಂದರೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ನೋಡಿರಿ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಒಳಗಡೆ ನಂಬರ್ಸ್ ಇದೆಯಲ್ಲ, ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸೊ ಫಸ್ಟ್ ಏನಿದೆ ನೋಡಿರಿ, 0.00027. ಸೊ ನೋಡಿರಿ, ಎಷ್ಟು ಸೊನ್ನೆ ಇದೆ ಇಲ್ಲಿದೆ, 1, 2, 3, 4. ಆಮೇಲೆ ಇಲ್ಲಿ ಎಷ್ಟು ನಂಬರ್ ಇದೆ, 2 ನಂಬರ್ ಇದೆ. ಹಾಗಾದರೆ ನಾನು ಎಷ್ಟು ಇಂಟು ಮಾಡಬೇಕಾಗತ್ತೆ, ಇಲ್ಲಿ ಎಷ್ಟು ಸೊನ್ನೆ ಮತ್ತು ನಂಬರ್ ಇದೆಯಲ್ಲ ಅದನ್ನಷ್ಟು ಇಂಟು ಮಾಡಬೇಕಾಗತ್ತೆ, 1, 2, 3, 4, 5, 6. ಸೊ ಇಂಟು ಎಷ್ಟು ಇಂಟು ಮಾಡಬೇಕಾಗತ್ತೆ ನಾನು, 27 ಬರಬೇಕಂದ್ರೆ 27 × 10 ಎಷ್ಟು ಸರಿ ಗುಣಿಸ್ಬೇಕಪ್ಪ ನಾನು, 6 ಸರಿ ಗುಣಿಸ್ಬೇಕು. ಯಾಕಂದರೆ ಇಲ್ಲಿ ಎಷ್ಟು ಪ್ಲೇಸ್ ಇದೆ, ಸೊನ್ನೆ ಆದಮೇಲೆ 1, 2, 3, 4, 5, 6 ಇದೆ. ಹಾಗಾಗಿ ಎಷ್ಟು ಸರಿ ಇಂಟು ಮಾಡಬೇಕಾಗತ್ತೆ, 6 ಸರಿ ಇಂಟು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇದೇನೇನು ಬರ್ತೀನಿ, 10:6 ಅಂತ ಬರೀತೀನಿ. ಅದೇ ಥರನೇ ಕೆಳಗಡೆದು ನೋಡಿರಿ, ಕೆಳಗಡೆದೇನಿದೆ ಅಂದರೆ 0.00, ಇದು ಮೈನಸ್ ಆಗುತ್ತೆ ಯಾಕಂದರೆ ಡಿವೈಡೆಡ್ ಬೈ ಆಗುತ್ತಲ್ಲ, 0.04 ಅಂತ ಇದೆ. ಸೊ ಇಲ್ಲಿ ನೋಡಿರಿ, ಸೊನ್ನೆ ಆದಮೇಲೆ ಎಷ್ಟು ತನ ಇದೆ, ಸೊನ್ನೆ ಆದಮೇಲೆ 1, 2, 3, 4 ಇದೆ. ಹಾಗಾದರೆ ನಾನು ಎಷ್ಟು ಸರಿ 10 ಇಂಟು ಮಾಡಬೇಕಾಗತ್ತಪ್ಪ, 4 ಸರಿ ಇಂಟು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 4 × 10⁻⁴ ಅಂತ ಬರೀತೀನಿ. 10⁻⁴ ಯಾಕಂದರೆ ಅದು ಡಿವೈಡ್ ಆಗುತ್ತೆ, ಆಗ ನಮಗೆ ಈ ಡೆಸಿಮಲ್ ಬರುತ್ತೆ. ಸೊ ಈ ವ್ಯಾಲ್ಯೂನ ಇದರಲ್ಲಿ ಹಾಕೋಣ. ಫಸ್ಟ್ ಏನಿದೆ, ಕ್ಯೂಬ್ ರೂಟ್ ಆಫ್ 27 × 10⁻⁶ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 × 10⁻⁴. ಸೊ ನೋಡಿರಿ, 27 ಕ್ಯೂಬ್ ರೂಟ್ ಏನಾಗುತ್ತೆ, 3 ವರ್ಗ ಏನ ಗಣ ಏನಾಗುತ್ತಪ್ಪ, 3 × 9 = 9, 9 × 3 = 27. ಹಾಗಾಗಿ 27ರದ್ದು ಗಣಮೂಲ ಏನಾಗುತ್ತೆ, 3 ಆಗುತ್ತೆ. ಅದೇ ಥರನಾಗಿ ನೆಕ್ಸ್ಟ್ ನೋಡಿರಿ, 10⁻⁶ ಇದೆ, ಗಣಮೂಲ ಅಂದರೆ ಏನಾಗುತ್ತೆ, 1/3 ಆಗುತ್ತೆ. ಹಾಗಾದರೆ ಏನಾಗುತ್ತೆ ಇಲ್ಲಿ, 10⁻⁶ × 1/3 ಆಗುತ್ತೆ. ಅಂದರೆ 3 1 3 2, ಇಲ್ಲಿ ಎಷ್ಟು ಉಳಿಯತ್ತಪ್ಪ, 10⁻⁔ ಉಳಿಯುತ್ತೆ. ನೆಕ್ಸ್ಟ್ 4ರದ್ದು ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ಏನಾಗುತ್ತಪ್ಪ, 2 ಆಗುತ್ತೆ. 2ರದ್ದು ಗಣ ಏನಾಗುತ್ತೆ, 4 ಆಗುತ್ತೆ. ಅದೇ ಥರನಾಗಿ ಇಲ್ಲಿ ನೋಡಿರಿ, 10⁻⁴ × ಏನಾಗುತ್ತಪ್ಪ, 1/2 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 2 1 2 2, ಇಲ್ಲೇನು ಉಳಿಯತ್ತಪ್ಪ, 10⁻⁔ ಉಳಿಯುತ್ತೆ. ಸೊ ನೋಡಿರಿ, ಇದೆರಡು ಇದೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನಮಗೇನು ಉಳಿತು ಅಂದರೆ 3/2 ಉಳಿತು. 3/2 ಅಂದರೆ ಏನಾಗುತ್ತೆ, 1.5 ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ, 1.5 ಆಗುತ್ತೆ. ಸೊ ನೋಡಿರಿ, ಕ್ವಶನ್ ನೋಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ನೀವು ಯಾವಾಗ ಸಿಂಪ್ಲಿಫೈ ಮಾಡ್ತಿರಲ್ಲ ಅವಾಗ ನಿಮಗೆ ಕ್ವಶನ್ಸ್ ಏನಂತಂದರೆ ತುಂಬ ಸರಳ ಅನಿಸುತ್ತೆ. ಅದಕ್ಕೆ ನೀವು ಸಿಂಪ್ಲಿಫೈ ಮಾಡಿ ಅದನ್ನೇನು ಮಾಡಿರಿ, ಫಸ್ಟು ಕ್ಯೂಬ್ ರೂಟ್ ಅಂದರೆ ಗಣಮೂಲ ತೆಗಿಬೇಕು, ಆಮೇಲೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ತೆಗಿಬೇಕು. ತೆಗೆದು ನೀವು ಸಿಂಪ್ಲಿಫಿಕೇಶನ್ ಮಾಡಿ ಬರೆದಾಗ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ಸಂಕೇತ ಭಾಷೆಯಲ್ಲಿ ಫೈನಾನ್ಸನ್ನು ಚಾನ್ಸ್
CNA NIFE ಎಂದು ಬರೆಯಲಾಗಿದೆ, ಅದೇ ಸಂಕೇತದಲ್ಲಿ ಮಣಿಯನ್ನು ಯಾವ ತರನಾಗಿ ಬರೆಯಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ನೋಡ್ರಿ, ಒಂದು ಸಂಕೇತದಲ್ಲಿ ಫೈನಾನ್ಸ್ನ ಯಾವ ಥರ ಬರೀತಾರಪ್ಪ ಅಂದರೆ CNA NIFE. ಸೊ ಇಲ್ಲಿ ನೋಡ್ರಿ, ಜಸ್ಟ್ ಅಬ್ಸರ್ವ್ ಮಾಡಿರಿ, ಈ ಇಲ್ಲೇ ಇದೆ, ಈ ಇಲ್ಲೇ ಇದೆ. ಸೊ ಈನ ಇಲ್ಲೇ ಇಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಎಫ್ನ ಇಲ್ಲಿ ಕಳಿಸಿದ್ದಾರೆ, ಈ ಐನ ಇಲ್ಲಿ ಕಳಿಸಿದ್ದಾರೆ, ಎನ್ನ ಇಲ್ಲಿ ಕಳಿಸಿದ್ದಾರೆ, ಎನ ಇಲ್ಲಿ ಕಳಿಸಿದ್ದಾರೆ, ಎನ್ ಇಲ್ಲಿ ಬಂದಿದೆ, ಸಿ ಇಲ್ಲಿ ಬಂದಿದೆ. ಸೊ ಯಾವ ಥರ ಬಂದಿದೆಯಪ್ಪ ಅಂದರೆ, ಸೊ ನೋಡ್ರಿ ಯಾವ ಥರ ಬಂದಿದೆ ಅಂದರೆ, ಸೊ ಇ ಇಲ್ಲೇ ಇದೆ, ನೆಕ್ಸ್ಟು ಎಫ್ ಇಲ್ಲಿಗೆ ಬಂದಿದೆ, ಐ ಇಲ್ಲಿಗೆ ಬಂದಿದೆ, ಎನ್ ಇಲ್ಲಿಗೆ ಬಂದಿದೆ, ಎ ಇಲ್ಲಿಗೆ ಬಂದಿದೆ, ಎನ್ ಇಲ್ಲಿಗೆ ಬಂದಿದೆ, ಸಿ ಇಲ್ಲಿಗೆ ಬಂದಿದೆ. ಸೊ ಹಾಗಾದರೆ ನಾವು ನೆಕ್ಸ್ಟು ಮಣಿ ಬರೀಬೇಕಾದ್ರೆ ವೈನ ಅದೇ ಪ್ಲೇಸಲ್ಲಿ ಇಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಉಳಿದ ಲೆಟ್ರನ್ನ ಮಾತ್ರ ಚೇಂಜ್ ಮಾಡಬೇಕು. ಸೊ ನೋಡ್ರಿ, ಮಣಿ ಇದನ್ನು ಯಾವ ಥರ ಬರೀತೀರಂದರೆ, ಸೊ ಇಲ್ಲೇನು ಮಾಡಬೇಕಂದ್ರೆ ಈನ ವೈನ ಸೇಮ್ ಪ್ಲೇಸಿಗೆ ಇಡಬೇಕು. ಸೊ ವೈ ಇದೆಯಲ್ಲ, ಸೇಮ್ ಪ್ಲೇಸಿಗೆ ಇಡಬೇಕು. ಈ ಎಲ್ಲಿಗೆ ಬರುತ್ತೆ, ಫಸ್ಟ್ ಪ್ಲೇಸಿಗೆ ಬರುತ್ತೆ, ಎನ್ ಸೆಕೆಂಡ್ ಪ್ಲೇಸಿಗೆ ಬರುತ್ತೆ, ಓ ಇಲ್ಲಿಗೆ ಬರುತ್ತೆ, ಎಮ್ ಇಲ್ಲಿಗೆ ಬರುತ್ತೆ. ಸೊ ನೋಡಿರಿ, ಈ ಎನ್ ಓ ಎಮ್ ಇಲ್ಲೇನು ಬರುತ್ತಪ್ಪ, ವೈ ಬರುತ್ತೆ. ಹಾಗಾದರೆ ಏನಾಗುತ್ತೆ ಆನ್ಸರ್ ಅಂದರೆ, ಇ ಎನ್ ಓ ಎಮ್ ವೈ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಇ ಎನ್ ಓ ಎಮ್ ವೈ ಆಗುತ್ತೆ. ಸೊ ನೋಡಿರಿ, ಇದು ಏನಾಗಬೇಕಿತ್ತಪ್ಪ ಅಂದರೆ ಇ ಎನ್ ಓ ಎಮ್ ವೈ ಆಗಬೇಕಿತ್ತು. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ ಆಪ್ಷನ್ ನಂಬರ್ 1 ಆಗುತ್ತೆ, ಆಪ್ಷನ್ ನಂಬರ್ 3 ಆಗುತ್ತೆ. ಸೊ DTP ಎರರ್ ಆಗಿದೆ, ಹಾಗಾಗಿ ಇ ಎನ್ ಓ ಎಮ್ ವೈ ಆಗಬೇಕು. ಸೊ ನೋಡಿರಿ, ಈ ಕ್ವಶನ್ನು ತುಂಬ ಸಿಂಪಲ್ ಇದೆ. ಏನು ಮಾಡಬೇಕು ಅಂದರೆ, ನಿಮಗೆ ಒಂದು ಟ್ರಿಕ್ ಗೊತ್ತಾಯಿತು, ಏನಂದರೆ ಫೈನಾನ್ಸಲ್ಲಿ ಇ ಲಾಸ್ಟಿಗೆ ಇಡ್ತಾರೆ ಅಂದಮೇಲೆ ಅದೇ ಥರನಾಗಿ ಮಣಿಯಲ್ಲಿ ಏನು ಲಾಸ್ಟಿಗೆ ಇರುತ್ತೆ, ವೈ ಲಾಸ್ಟಿಗೆ ಇರುತ್ತೆ. ಹಾಗಾದರೆ ನೀವು ಲಾಸ್ಟಲ್ಲಿ ಏನು ಇಡಬೇಕು, ವೈನ ಲಾಸ್ಟಲ್ಲಿ ಇಡಬೇಕು. ಹಾಗಾದರೆ ವೈ ಲಾಸ್ಟ್ ಇರುವಂಥ ಆಪ್ಷನ್ ಯಾವುದು, ಆಪ್ಷನ್ ನಂಬರ್ 3 ಮಾತ್ರ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, 3 ಆಗುತ್ತೆ. ಸೊ ನೋಡಿರಿ, ಕ್ವಶನ್ನ ನೀವು ಎಷ್ಟು ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡ್ತಿರಲ್ಲ ಅಷ್ಟು ಟೈಮ್ ಸೇವ್ ಆಗುತ್ತೆ, ಯಾಕಂದರೆ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬರೆಯೋದ್ರಿಂದ. ಸೊ ನೋಡಿರಿ, ಫೈನಾನ್ಸಲ್ಲಿ ಇ ಅನ್ನೋದು ಲಾಸ್ಟಿಗಿದೆ, ಸೊ ಅದೊಂದು ಕಾನ್ಸ್ಟೆಂಟ್ ಇದೆ ಅಂದರೆ ಮಣಿಯಲ್ಲಿ ಲಾಸ್ಟ್ ಇರುವಂಥ ಟರ್ಮ್ ಯಾವುದು, ವೈ. ವೈ ಲಾಸ್ಟಿಗಿರುವಂಥದ್ದು ಆಪ್ಷನ್ ಯಾವುದು, ಆಪ್ಷನ್ 1 3. ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ 3 ಮಾತ್ರ ಆಗುತ್ತೆ. ಸೊ ನೋಡಿರಿ, ಇದು ನಿಮ್ಮ ಟ್ರಿಕ್. ಈ ಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ನೀವು ಎಕ್ಸಾಮಿನೇಷನಲ್ಲಿ 100 ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 6 ವಿಷಯಗಳಲ್ಲಿ ವಿಮಲ್ ಸರಾಸರಿ ಅಂಕಗಳಿಕೆ 56%, ಸರಾಸರಿಯನ್ನು 60% ಮಾಡಲು ಅವರು 7ನೇ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಗಳಿಸಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ವಿಮಲ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾರಂದರೆ, 6 ವಿಷಯಗಳಲ್ಲಿ ಅವ್ರ ಸರಾಸರಿ ಎಷ್ಟಿದೆಯಪ್ಪ ಅಂದರೆ 56% ಇದೆ. ಅದನ್ನು ಅವರು 7ನೇ ವಿಷಯದಲ್ಲಿ ಎಲ್ಲ ಓವರಾಲ್ ಎಷ್ಟಾಗಬೇಕಪ್ಪ ಅವ್ರ ಸರಾಸರಿ ಅಂದರೆ 60% ಆಗಬೇಕಂದ್ರೆ ಓವರಾಲ್ ಸರಾಸರಿ 7ನೇ ವಿಷಯದಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಮಗೆ ಗೊತ್ತು ಸರಾಸರಿ ಫಾರ್ಮುಲಾ ಏನು, ಸರಾಸರಿ ಅಂದರೆ ಒಟ್ಟು ಅಂಕ ಡಿವೈಡೆಡ್ ಬೈ ಒಟ್ಟು ವಿಷಯಗಳು. ಸೊ ಇದು ಸರಾಸರಿ. ಫಸ್ಟು 6 ವಿಷಯದಲ್ಲಿ ಎಷ್ಟು ಸರಾಸರಿ ಇದೆಯಪ್ಪ ಅವ್ರದ್ದು, 56% ಸರಾಸರಿ ಇದೆ. ಸೊ ನಮಗೇನು ಬೇಕಿಲ್ಲಿ, ಒಟ್ಟು ಅಂಕ ಬೇಕು. ಸೊ ವಿಷಯಗಳು ಎಷ್ಟಿದ್ದಾವೆ, 6 ವಿಷಯಗಳಿವೆ. ಸೊ ಹಾಗಾದರೆ ಒಟ್ಟು ಅಂಕ ಏನಾಗುತ್ತಪ್ಪ, 56 × 6. ಸೊ ನೋಡಿರಿ, 56 × 6 ಮಾಡಿರಿ, 6 × 6 = 36, ಕೈಲ ಬಂತು 3, 6 × 5 = 30 + 3 = 336 ಆಯಿತು. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, 7ನೇ ಸಬ್ಜೆಕ್ಟಲ್ಲಿ ಅವರಿಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಅವ್ರ ಸರಾಸರಿ ಎಷ್ಟಾಗಬೇಕಂತ ಹೇಳಿದ್ದಾರೆ, 60% ಆಗಬೇಕಂತ ಹೇಳಿದ್ದಾರೆ. ಹಾಗಾದರೆ ಸೆಕೆಂಡ್ ಕೇಸಲ್ಲಿ ಸರಾಸರಿ ಎಷ್ಟಾಗತ್ತಪ್ಪ, 60% ಆಗುತ್ತೆ. ನಾವು ಇಲ್ಲೇನು ಕಂಡುಹಿಡಿಬೇಕು, ಒಟ್ಟು ಅಂಕನ ಕಂಡುಹಿಡಿಬೇಕು. ಸೊ ನೋಡಿರಿ, ಒಟ್ಟು ಅಂಕ. ಸೊ ಇಲ್ಲಿ ವಿಷಯಗಳು ಎಷ್ಟಾಗ್ತವೆ, 6 ಆಗಲ್ಲ 7 ಆಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟಾಯಿತು, 7 ಆಯಿತು. ಸೊ ಇಲ್ಲಿ ಒಟ್ಟು ಅಂಕ ಎಷ್ಟಾಗುತ್ತೆ ನೋಡಿರಿ, 60 × 7. ಸೊ 6 × 7 = 42, 0 ಬಂತು. ಸೊ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ ಅಂದರೆ 420 ಆಗುತ್ತೆ. ಸೊ ನೋಡಿರಿ, ನಮಗಿಲ್ಲಿ 6 ಸಬ್ಜೆಕ್ಟಿದ್ದು ಅಷ್ಟು ಅಂಕ ಗೊತ್ತಿದೆ, ಇಲ್ಲಿ 7 ಸಬ್ಜೆಕ್ಟಿದ್ದು ಗೊತ್ತಿದೆ. ಇದಾದ ಇದಿಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅವ್ರ ಸರಾಸರಿ ಎಷ್ಟಾಗುತ್ತೆ,
60% ಆಗುತ್ತೆ. ಸೊ ನಮಗೆ ಇದರಲ್ಲಿ ಇದನ್ನು ಕಳೆದ್ರೆ ಏನು ಸಿಗುತ್ತಪ್ಪ, ಏಳನೇ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗಿಬೇಕಂತ ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡ್ಬೇಕಂದ್ರೆ 420 ರಲ್ಲಿ 336 ಕಳಿಬೇಕಾಗುತ್ತೆ. ಸೊ ನೋಡಿರಿ, 10 ರಲ್ಲಿ 6 ಕಳೆದ್ರೆ 4, ಕೈಲ ಬಂತು 1, 12 ರಲ್ಲಿ 4 ಕಳೆದ್ರೆ 8, ಸೊ ಕೈಲ ಬಂತು 1, 4 ರಲ್ಲಿ 4 ಕಳೆದ್ರೆ 0. ಸೊ ಆನ್ಸರ್ ಎಷ್ಟಾಗುತ್ತೆ ಅಂದರೆ 84 ಆಗುತ್ತೆ. ಸೊ ಇದು ಟ್ರೆಡಿಷ್ನಲ್ ಮೆಥಡು. ಈ ಕ್ವಶನ್ಸ್ನ ನೀವು ಇನ್ನೂ ಸಿಂಪಲಾಗಿ ಮಾಡ್ಬೋದು. ಯಾವ ಥರ ಅಂದರೆ ನೋಡಿರಿ, ಟ್ರಿಕ್ ಹೇಳ್ಕೊಡ್ತೀನಿ. ಸೊ ನಮಗೇನು ಹೇಳಿದ್ದಾರೆ, ಫಸ್ಟ್ 6 ಸಬ್ಜೆಕ್ಟ್ದು ಸರಾಸರಿ ಎಷ್ಟಿದೆ, 56% ಇದೆ. ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಅವ್ರು ಎಷ್ಟು ಮಾರ್ಕ್ಸ್ ತೆಗಿಬೇಕು, ಸೊ ಓವರಾಲ್ ಸರಾಸರಿ ಎಷ್ಟಾಗಬೇಕು, 60% ಆಗಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ನಾನೇನು ಮಾಡ್ತೀನಿ ಅಂದರೆ 7ನೇ ವಿಷಯದಲ್ಲಿ ಗಳಿಸಿದ ಅಂಕ. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ ಓವರಾಲ್ ಸರಾಸರಿ ಎಷ್ಟಾಗಬೇಕಪ್ಪ ಅವ್ರದ್ದು, 60% ಆಗಬೇಕು. ಹಾಗಾಗಿ 60 ಬರೀತೀನಿ. ಸೊ ಇಲ್ಲಿ 60 ಬಂತು. ಸೊ ಇನ್ನು 6 ಸಬ್ಜೆಕ್ಟಲ್ಲಿ ಏನಿದೆ ಅವ್ರದ್ದು, 56 ಇದೆ. ಸೊ ಸರಾಸರಿ 56 ಇದೆ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅವ್ರದ್ದು ಆಲ್ಮೋಸ್ಟ್ 56 ಮಾರ್ಕ್ಸ್ ಇರುತ್ತೆ. ಒಂದರಲ್ಲಿ 50 ಇದ್ದು ಇನ್ನೊಂದರಲ್ಲಿ 60 ಇದ್ದರು ಅವ್ರದ್ದು, ಪ್ರತಿಯೊಂದಕ್ಕೂ ನಾವು 56 ಅಂತ ಕನ್ಸಿಡರ್ ಮಾಡ್ತೀವಿ, ಅವಾಗ ಮಾತ್ರ ಸರಾಸರಿ ತೊಗೋತೀವಿ. ಸೊ ನೋಡಿರಿ, ಒಂದು ಸಬ್ಜೆಕ್ಟಿಗೆ 4 ಮಾರ್ಕ್ಸ್ ಕಮ್ಮಿಯಾಗಿದೆ. ಹಾಗಾದರೆ ಎಷ್ಟು ಸಬ್ಜೆಕ್ಟ್ ಇದಾವಪ್ಪ ಅಂತದ್ದು, 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಕಮ್ಮಿ ಆಗುತ್ತೆ, ಒಂದು ಸಬ್ಜೆಕ್ಟಿಗೆ 4 ಆದರೆ 6 ಸಬ್ಜೆಕ್ಟಿಗೆ 6 × 4 = 24. ಸೊ ಹಾಗಾದರೆ ಎಷ್ಟಾಗುತ್ತೆ, 24 ಆಗುತ್ತೆ. ಸೊ 64 ಕೊಡಿಸಿದ್ರೆ ಎಷ್ಟಾಯಿತು, 84 ಆಯಿತು. ಸೊ 7ನೇ ಸಬ್ಜೆಕ್ಟ್ ಅವ್ರು ಎಷ್ಟು ಗಳಿಸ್ಬೇಕು, 84 ಅಂಕಗಳನ್ನ ತೆಗಿಬೇಕು. ಅವಾಗ ಅವ್ರ ಸರಾಸರಿ ಎಷ್ಟಾಗುತ್ತೆ ಅಂದರೆ 60% ಆಗುತ್ತೆ. ಸೊ ನೋಡಿರಿ, ಫಸ್ಟ್ ನಾನೇನು ಮಾಡ್ತೀವಿ ಅಂದರೆ ಎಷ್ಟು ಸರಾಸರಿ ಬೇಕಲ್ಲ ಬರ್ಕೋತೀವಿ, ಆಮೇಲೆ ಮಿಕ್ಕಿರೋ ಸಬ್ಜೆಕ್ಟಲ್ಲಿ ಸರಾಸರಿಗಿಂತ ಎಷ್ಟು ಕಮ್ಮಿ ಇದೆಯಲ್ಲ ಅದನ್ನು ಇಂಟು ಮಾಡ್ತೀವಿ. ಅವಾಗ ನಮಗೆ ಮಾರ್ಕ್ಸ್ ಬರುತ್ತೆ. ಅವೆರಡನ್ನು ಕೂಡಿಸಿದಾಗ ನಮಗೆ 7ನೇ ವಿಷಯದಲ್ಲಿ ಎಷ್ಟು ಸ್ಕೋರ್ ಮಾಡಬೇಕನ್ನೋದನ್ನು ಗೊತ್ತಾಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 84 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 25 ಜನ ಪುರುಷರು ಒಂದು ಕೆಲಸವನ್ನು 8 ದಿನಗಳಲ್ಲಿ ಮುಗಿಸಬಲ್ಲರು. 25 ಮಂದಿಗೆ ಅದೇ ಕೆಲಸವನ್ನು ಮುಗಿಸಲು ಎಷ್ಟು ದಿನ ಬೇಕು ಅಂತ. ಸೊ ನೋಡಿರಿ, ಒಂದು ಕೆಲಸನ 75 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ 8 ದಿನದಲ್ಲಿ ಮುಗಿಸ್ತಾರೆ. ಅದೇ ತರನಾಗಿ 25 ಮಂದಿ ಅದೇ ಕೆಲಸನ ಮುಗಿಸೋಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿರಿ, 75 ಮಂದಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ಅಂದರೆ 8 ದಿನದಲ್ಲಿ ಮುಗಿಸ್ತಾರೆ. ಅದೇ ಕೆಲಸನ 25 ಜನ ಮುಗಿಸೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನಾವು ಇಲ್ಲೇನು ಮಾಡಬೇಕಂದ್ರೆ ಒಟ್ಟು ಕೆಲಸ ತೆಗಿಬೇಕಾಗುತ್ತೆ. ಒಟ್ಟು ಕೆಲಸ ಏನಾಗುತ್ತಪ್ಪ, ಎಷ್ಟು ಜನ ಇಂಟು ಎಷ್ಟು ದಿನ ಮಾಡಿದರೆ ಅದು ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ, ಕೆಲಸ ಮಾಡಿದ ದಿನ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಏನು ಮಾಡಬೇಕಂದ್ರೆ 75 × 8 ಇದೇನಾಗುತ್ತಂದರೆ ಒಟ್ಟು ಕೆಲಸ ಆಗುತ್ತೆ. ಸೊ ಇವಾಗ ನಮಗೇನು ಬೇಕಂದರೆ ಎಷ್ಟು ಜನರು ಬೇಕು ಅಂತ ಗೊತ್ತಾಗಬೇಕು. ಸೊ 25 ಜನರು ಅಂತಿದ್ದಾರೆ, ಆದರೆ ಎಷ್ಟು ದಿನಗಳಂತೂ ಗೊತ್ತಿಲ್ಲ. ಹಾಗಾಗಿ ನಾವು ಇದರಲ್ಲಿ ಏನು ಮಾಡಬೇಕಂದ್ರೆ 75 × 8 ಇದೆಯಲ್ಲ, ಡಿವೈಡೆಡ್ ಬೈ ಏನು ಮಾಡ್ಬೇಕಂದ್ರೆ 25 ಮಾಡಬೇಕಾಗುತ್ತೆ. 25 × 1 = 25 × 3. ಸೊ ಇವಾಗ ಏನಾಯಿತು, 8 × 3 = 24 ಆಯಿತು. ಸೊ ಹಾಗಾದರೆ ಟೋಟಲ್ ಎಷ್ಟು ದಿನಗಳು ಬೇಕಾಗುತ್ತಪ್ಪ, 24 ದಿನಗಳು ಬೇಕಾಗುತ್ತೆ. ಸೊ ಇದು ಒಂದು ವೇ ಮಾಡೋ ಮೆಥಡು. ಇನ್ನೊಂದು ವೇ ನೋಡಿರಿ, ಕೆಲಸ ಮತ್ತು ಜನ ಮತ್ತು ದಿನಗಳು ಯಾವಾಗಲೂ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಅಂದರೆ ಜನ ಜಾಸ್ತಿ ಆದಂಗೆ ಕೆಲಸ ಕಮ್ಮಿ ಆಗುತ್ತೆ. ಸೊ ಜನ ಜಾಸ್ತಿ ಆದಂಗೆ ದಿನ ಕಮ್ಮಿ ಆಗುತ್ತೆ, ದಿನ ಜಾಸ್ತಿ ಆದಂಗೆ ಜನ ಕಮ್ಮಿ ಆಗ್ತಾರೆ. ಸೊ ಇದು ಒಂದು ವೇ. ಸೊ ಇಲ್ಲಿ ನೋಡಿರಿ, 25 × 75 ಮಂದಿ ಆಗಿದ್ದಾರೆ. ಇಲ್ಲಿ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ, 3 ಪಟ್ಟು ಜನ ಜಾಸ್ತಿ ಆಗಿದ್ದಾರೆ. ಹಾಗಂದರೆ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಪಟ್ಟು ಜನ ಜಾಸ್ತಿ ಆಗಬೇಕು, ರಿವರ್ಸ್ ಆರ್ಡರ್ ಒಳಗೆ ಬರಬೇಕಲ್ಲ. ಹಾಗಾಗಿ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ, 3 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 3 ಪಟ್ಟು ಜಾಸ್ತಿ ಆಗಿದೆ, ಇಲ್ಲಿಂದ ಬರ್ಬೇಕಾದ್ರೆ ಡೌನಿಂದ ಕೂಡ 3 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾದರೆ 8 × 3 ಎಷ್ಟಾಗುತ್ತಪ್ಪ, 24 ಆಗುತ್ತೆ. ಸೊ ನೋಡಿರಿ, ಈ ಮೆಥಡಲ್ಲಾದರೂ ಮಾಡಿರಿ, ಈ ಮೆಥಡಲ್ಲೂ ಮಾಡಿರಿ, ಬಟ್ ಆನ್ಸರ್ ಒಂದೇ. ಏನಂದರೆ ಯಾವಾಗಲೂ ಜನ ಜಾಸ್ತಿ ಆದಂಗೆ ದಿನ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಕೇಸಲ್ಲಿ ಏನಿದೆ ಅಂದರೆ ಜನ ಜಾಸ್ತಿ ಇದ್ದಾರೆ, ಕಮ್ಮಿ ಆಗಿದೆ. ಸೊ ಅದೆಷ್ಟು ಕಮ್ಮಿ ಇದಾರಲ್ಲ ಅಲ್ಲಿ ನಾವು ಅಷ್ಟು ಜಾಸ್ತಿ ಮಾಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ 3 ಪಟ್ಟು ಜಾಸ್ತಿ ಆಗಿದ್ದರೆ ಅಲ್ಲಿಂದ ಅಲ್ಲಿಗೆ ಏನಾಗಬೇಕಪ್ಪ, 3 ಪಟ್ಟು ಜಾಸ್ತಿ ಆಗಬೇಕು. ಹಾಗಾಗಿ ಆನ್ಸರ್ ಏನಾಗುತ್ತೆ, 24 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಎಕ್ಸ್ನ ಮೌಲ್ಯ ಏನು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಇದು ತುಂಬ ಈಸಿ ಕ್ವಶನು. ಇದನ್ನು ನೀವೇನಂದರೆ ಸ್ವಲ್ಪ ಬೇಸಿಕ್ ಮೆಥಡನ್ನು ಅಪ್ಲೈ ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಇದಕ್ಕೆ ನೀವು ಜಾಸ್ತಿ ಸಮಯ ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಫಸ್ಟ್ ನಾನು ಇಕ್ವೇಷನ್ ಬರ್ಕೊಂಬಿಡ್ತೀನಿ. 144 / 1.44 × 14.4 / x.
ಸೊ ಇವಾಗ ನನಗೆ ಏನು ಕಂಡುಹಿಡಿಬೇಕಪ್ಪ ಅಂದರೆ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು. ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕಂದ್ರೆ ನಾನೇನು ಮಾಡಬೇಕಂದ್ರೆ ಎಕ್ಸ್ನ ಈ ಕಡೆ ಕಳಿಸ್ತೀನಿ, 144 ಈ ಕಡೆ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು, ಸೊ ನೋಡಿರಿ ಎಕ್ಸ್ನ ಈ ಕಡೆ ಕಳಿಸಿದೆ 144 ಇಲ್ಲಿ ಬರುತ್ತೆ, ಈ 1.44 ಇಲ್ಲಿ ಬರುತ್ತೆ. ಸೊ ಇವಾಗ ಏನಾಗುತ್ತಪ್ಪ ಅಂದರೆ 14.44 × 1.44 ಡಿವೈಡೆಡ್ ಬೈ ಇಲ್ಲೇನಿದೆ 144, ಅದೇನು ಬರುತ್ತಪ್ಪ ಕೆಳಗಡೆ ಬರುತ್ತೆ. ಸೊ ನೋಡಿರಿ ಇಲ್ಲಿ ನನಗೆ 14.44 ಇದೆ, ಇಲ್ಲಿ 144 ಇದೆ. ಸೊ ಇದು ಎಷ್ಟರಲ್ಲೇ ಭಾಗ ಆಗುತ್ತೆ? 10ರಲ್ಲೇ ಭಾಗ ಆಗುತ್ತೆ. ಸೊ 1ಲೇ ಇದು 10ಲೇ. ಸೊ ಇವಾಗ ನನ್ನ ಹತ್ರ ಏನು ಉಳಿತಪ್ಪ, 1.44 / 10 ಉಳಿತು. 1.44 / 10 ಅಂದರೆ, ಸೊ ನೋಡಿರಿ ಇಲ್ಲಿ ಎಷ್ಟು ಸೊನ್ನೆ ಇದೆ, ಒಂದು ಸೊನ್ನೆ ಇದೆ. ಇಲ್ಲಿ ಎಷ್ಟಿದೆ, ಪಾಯಿಂಟ್ಗಿಂತ ಮೊದಲು ಒಂದೇ ಇದೆ. ಹಾಗಾದರೆ ನಾನು ಏನು ಮಾಡಬೇಕು, ಈ ಒಂದನ್ನು ಈ ಕಡೆ ಕಳಿಸ್ಬೇಕು. ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ 0.144 ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಸೊ ನಾವು ಆರಾಮಾಗಿ ಮಾಡಿದ್ದೀವಿ. ನಮ್ಮ ಆನ್ಸರ್ ಎಷ್ಟು ಬಂದಿದೆ ಅಂದರೆ 0.144 ಬಂದಿದೆ. ಸೊ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಡವೆ ವ್ಯಾಪಾರಿಯು 2 ಆಭರಣಗಳನ್ನು ₹75,000 ಒಟ್ಟು ಲಾಭಕ್ಕೆ ಮಾರಾಟ ಮಾಡುತ್ತಾರೆ. ಸೊ 75,000 ಏನಪ್ಪ ಅಂದರೆ ಒಟ್ಟು ಲಾಭಕ್ಕೆ ಮಾರಾಟ ಮಾಡುತ್ತಾರೆ. ಒಂದು ಆಭರಣದಿಂದ ಲಾಭವು ಒಟ್ಟು ಆದಾಯದ ಮೊತ್ತದ 55% ಇದ್ದರೆ ಅವರ ಮತ್ತೊಂದು ಆಭರಣ ಮಾರಾಟ ಮಾಡಿದ್ದರಿಂದ ಮಾಡಿದ ಲಾಭವೇನು? ಸೊ ಏನ್ರಿ, ಒಬ್ಬ ಒಡವೆ ವ್ಯಾಪಾರಿ ಇರ್ತಾನೆ, ಅವನು 2 ಆಭರಣಗಳನ್ನು ಮಾಡಿ ಒಟ್ಟು ಲಾಭ ಎಷ್ಟು ಪಡಿತಾನಪ್ಪ ಅಂದರೆ 75,000 ಪಡಿತಾನೆ. ಅದರಲ್ಲಿ ಒಂದು ಆಭರಣದಿಂದ ಎಷ್ಟು ಬರುತ್ತೆ ಅಂದರೆ ಲಾಭದ 55% ಬರುತ್ತೆ. ಹಾಗಾದರೆ ಇನ್ನೊಂದರಿಂದ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ ಒಟ್ಟು ಲಾಭ ಅಂತಿದ್ದಾಗ ಎಷ್ಟಾಗುತ್ತೆ, 100% ಆಗುತ್ತೆ. ಈಗ ಒಂದು ಆಭರಣದಿಂದ ಅವರಿಗೆ 55% ಬಂದರೆ ಮತ್ತೊಂದರಿಂದ ಎಷ್ಟು ಬರುತ್ತೆ, 100%ಅಲ್ಲಿ ನೀವು 55% ಕಳಿಬೇಕಾಗುತ್ತೆ. ಸೊ 100%ಅಲ್ಲಿ ನೀವು 55% ಕಳೆದ್ರೆ ಎಷ್ಟು ಉಳಿಯುತ್ತೆ, 45% ಉಳಿಯುತ್ತೆ. ಸೊ ನೋಡಿರಿ ಒಟ್ಟು ಲಾಭ ಅಂತ ಹೇಳಿದಾಗ ಎಷ್ಟಾಗುತ್ತೆ, ಯಾವಾಗಲೂ 100% ಆಗುತ್ತೆ. ಸೊ ಇವಾಗ ಒಡವೆ ಒಂದರಿಂದ ಎಷ್ಟು ಬಂದಿದೆ, 55% ಬಂದಿದೆ. ಅಂದರೆ ಒಡವೆ 2ರಿಂದ ಎಷ್ಟು ಬರಬೇಕು, 45% ಬರಬೇಕು. ಯಾಕಂದರೆ 55% + 45% ಕೂಡಿಸ್ದಾಗ ಮಾತ್ರ 100% ಆಗುತ್ತೆ. ಸೊ ಇವಾಗ ನಮಗೇನು ಕೇಳಿದರೆ, ಒಡವೆ 1ರಿಂದ 55% ಬಂದಿದೆ, ಒಡವೆ 2ರಿಂದ ಎಷ್ಟು ಲಾಭ ಬಂತು ಅಂತ ಕೇಳಿದ್ದಾರೆ. ಸೊ ನಮಗೇನು ಕೊಟ್ಟಿದ್ದಾರೆ, 100% ಈಕ್ವಲ್ ಟು ಒಟ್ಟು ಲಾಭ. ಸೊ 100% ಎಷ್ಟಾಗತ್ತಪ್ಪ, 75,000 ಆಗುತ್ತೆ. ಸೊ ಇನ್ನು ಉಳಿದಿದ್ದೆಷ್ಟು, 45% ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡಿರಿ 100 = 75,000 ಆದರೆ 45% = ಎಷ್ಟು ಅಂತ ಕ್ರಾಸ್ ಮಲ್ಟಿಫ್ಲೈ ಮಾಡಿರಿ. 75 × 100 × 45 / 100. ಸೊ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು. ಇವಾಗ ಏನು ಉಳಿಯುತ್ತಪ್ಪ ಅಂದರೆ 75 × 45 ಉಳಿತು. ಸೊ ನೋಡಿರಿ 75 × 45 ಮಾಡಿರಿ. ಫಸ್ಟು ಸೊನ್ನೆ ಇದೆ, ಸೊನ್ನೆ ಇಡೋಣ. 45 2ಲೇ ಎಷ್ಟಾಗತ್ತಪ್ಪ, 45 2ಲೇ 90, 45 4ಲೇ 180, 45 5ಲೇ ಎಷ್ಟಾಗುತ್ತೆ, 225. ಹಾಗಾಗಿ 22 ಕೈಲ ಬರುತ್ತೆ. ನೆಕ್ಸ್ಟ್ ನೋಡಿರಿ 45 7ಲೇ. ಸೊ ನಾವು ಈಗೇನು ಮಾಡಿದ್ವಿ, 45 5ಲೇ ಮಾಡಿದಾಗ 225 ಬಂತು. ಅದಕ್ಕೆ ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ, 92 ಮಾಡಬೇಕಾಗುತ್ತೆ. ಸೊ 92 ಮಾಡಿದಾಗ ಎಷ್ಟಾಗುತ್ತಪ್ಪ, 315 ಆಗುತ್ತೆ. ಸೊ 315ಕ್ಕೆ ನೀವು 22ನ ಸೇರಿಸಿದ್ರೆ ಎಷ್ಟಾಗುತ್ತೆ, 337 ಆಗುತ್ತೆ. ಹಾಗಾದರೆ ಏನಾಗುತ್ತೆ, 337 3,750. ಹಾಗಾಗಿ ಆಪ್ಷನ್ ನಂಬರ್ 4 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ಸಂಕೇತ ಭಾಷೆಯಲ್ಲಿ ಗರ್ಲ್ ಅನ್ನು IGLR ಎಂದು ಬರೆದರೆ ಅದೇ ಸಂಕೇತದಲ್ಲಿ ಬರ್ಡ್ ಅನ್ನು ಯಾವ ರೀತಿ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ ನಾನು ಇದಕ್ಕೆ ಬೋರ್ಡ್ ಮೇಲೆ ಏನು ಬರೆಯಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿರಿ. ಒಂದು ಸಂಕೇತದಲ್ಲಿ ಗರ್ಲ್ನ ಯಾವ ಥರ ಬರೆದಿದ್ದಾರೆ ಅಂದರೆ IGLR ಅಂದರೆ ನೋಡಿರಿ, ಐ ಫಸ್ಟ್ ಬಂದಿದೆ, ಸೆಕೆಂಡ್ ಹೋಗಿದೆ, ಅದೇ ಥರನಾಗಿ ಎಲ್ ಈ ಕಡೆ ಬಂದಿದೆ, ಆರ್ ಆ ಕಡೆ ಹೋಗಿದೆ. ಅಂದರೆ 1-2 ಪ್ಲೇಸ್ನ ರಿಪ್ಲೇಸ್ ಮಾಡಿದ್ದಾರೆ. ಫಸ್ಟ್ ಪ್ಲೇಸ್ ಸೆಕೆಂಡ್, ಸೆಕೆಂಡ್ ಪ್ಲೇಸ್ ಫಸ್ಟ್, ಆಮೇಲೆ ಥರ್ಡ್ ಪ್ಲೇಸ್ ಫೋರ್ತಿಗೆ, ಫೋರ್ತ್ ಪ್ಲೇಸ್ ಸೆಕೆಂಡಿಗೆ. ಅದೇ ಭಾಷೆಯಲ್ಲಿ ಬರ್ಲ್ನ ಯಾವ ಥರ ಬರೀತಾರಪ್ಪ, ಈ ಸೆಕೆಂಡ್ ಪ್ಲೇಸ್ ಇದ್ದಿದ್ದು ಫಸ್ಟ್ ಅಂದರೆ ಐ ಬರುತ್ತೆ ಈ ಕಡೆ, ಬಿ ಬರುತ್ತೆ ಇಲ್ಲಿ, ಡಿ ಬರುತ್ತೆ ಇದು, ಆರ್ ಈ ಕಡೆ ಹೋಗುತ್ತೆ, IBDR ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಏನಾಗುತ್ತೆ, IBDR ಆಗುತ್ತೆ. ಸೊ ನೋಡಿರಿ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ, ಏನು ಮಾಡಿದ್ದಾರೆ, ಜಸ್ಟು ಸ್ಥಾನ ಪಲ್ಲಟ ಮಾಡಿದ್ದಾರೆ. 2
ಲೆಟ್ರದ್ದು ಸ್ಥಾನಪಲ್ಲಟ ಮಾಡಿದೆ. ಆ ಲೆಟ್ರ್ ನೋಡ್ಕೊಂಬಿಟ್ಟು ನೀವು ಮಾಡಿದರೆ ನಿಮ್ಗೆ ವಿತಿನ್ ಫಿಫ್ಟೀನ್ ಸೆಕೆಂಡ್ಸಲ್ಲೇ ಈ ಆನ್ಸರ್ ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ ಐ ಬಿ ಡಿ ಆರ್ ಆಗುತ್ತೆ. ಸೊ ನೋಡ್ರಿ, ಎರಡನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ, ಮೂರನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 16,900 ವರ್ಗಮೂಲ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, 16,900 ವರ್ಗಮೂಲ ಎಷ್ಟು ಅಂತ ಕೇಳಿದ್ದಾರೆ. ಸೊ ವರ್ಗಮೂಲ ಅಂದರೆ ಸ್ಕ್ವೇರ್ ರೂಟ್. ಸೊ ಇದನ್ನು ನಾವು ಕಂಡುಹಿಡಿಬೇಕು. ಸೊ ನಾನೇನು ಮಾಡ್ತೀನಪ್ಪ ಅಂದರೆ ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ನಿಮಗೆ ಸಡನ್ನಾಗಿ 16,900 ವರ್ಗಮೂಲ ಕಂಡುಹಿಡಿ ಅಂದರೆ ಕಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ನೆನಪಿರಲ್ಲ ನಮಗೆ. ಸೊ ನಾವು ಇದನ್ನು ಯಾವ ಥರ ಬರ್ಕೋಬೋದಂದರೆ 169 ಇಂಟು 100 ಅಂತ ಬರ್ಕೋಬೋದಾ? ಯಾಕಂದರೆ 169 ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 16,900 ಬರುತ್ತೆ. ಹಾಗಾಗಿ 169 ಇಂಟು 100. ಇವಾಗ ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ವರ್ಗಮೂಲ ತೆಗಿಬೇಕಾಗುತ್ತೆ. ಅಂದರೆ 169 ವರ್ಗಮೂಲ ಇಂಟು 100 ವರ್ಗಮೂಲ. ಸೊ ಎಲ್ಲರಿಗೂ ನೋಡಿರಿ, 169 ವರ್ಗಮೂಲ ಗೊತ್ತು, 13 ವರ್ಗ ಎಷ್ಟಾಗತ್ತಪ್ಪ? 169 ಆಗುತ್ತೆ. ಹಾಗಾಗಿ 169 ವರ್ಗಮೂಲ ಎಷ್ಟು? 13. ಅದೇ ಥರನಾಗಿ 100 ವರ್ಗಮೂಲ ಎಷ್ಟಾಗುತ್ತೆ? 10 ಆಗುತ್ತೆ. 10 ವರ್ಗ 100, ಹಾಗಾಗಿ 100 ವರ್ಗಮೂಲ 10. ಹಾಗಾದ್ರೆ ಈಗ ಎಷ್ಟಾಯಿತು? 13 × 10 130. ಸೊ ಆನ್ಸರ್ ಎಷ್ಟಾಗುತ್ತೆ? 130. ಸೊ ನೋಡಿರಿ, ನಿಮಗೆ ಈ ಥರ ಕ್ವೆಶನ್ಸ್ ಕೊಟ್ಟಾಗ ಜಸ್ಟ್ ಸ್ಪ್ಲಿಟ್ ಮಾಡಿರಿ, ಸ್ಪ್ಲಿಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿರಿ. ನೀವು ಸಡನ್ನಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋದರೆ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸೊ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡೋಕ್ಕೆ ನೀವು ಸ್ಪ್ಲಿಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಅದೇ ಥರನೇ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿರಿ, 20 ಹೆಚ್ಚಿದಾಗ ಒಂದು ಸಂಖ್ಯೆಯು 6,510 ನೀಡುತ್ತದೆ, ಮೂಲ ಸಂಖ್ಯೆಯನ್ನು ಹುಡುಕಿ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ, ಒಂದು ಸಂಖ್ಯೆ ಇರುತ್ತೆ, ಅದನ್ನು 20% ಜಾಸ್ತಿ ಮಾಡಿದಾಗ ಎಷ್ಟಾಗತ್ತಪ್ಪ? 6,510 ಆಗುತ್ತೆ. ಹಾಗಾದರೆ ಮೂಲ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಮೂಲ ಸಂಖ್ಯೆ ಯಾವಾಗಲೂ 100% ಇರುತ್ತೆ. ಸೊ ಯಾವುದೇ ಸಂಖ್ಯೆ ಇರಲಿ, ಅದು ಮೂಲ ಸಂಖ್ಯೆ ಯಾವಾಗಲೂ ಎಷ್ಟು ಪರ್ಸೆಂಟೇಜ್ ಇರುತ್ತೆ? 100% ಇರುತ್ತೆ. ಸೊ ಇವಾಗ ಇಲ್ಲಿ ಎಷ್ಟು ಜಾಸ್ತಿ ಮಾಡಿದರೆ 20% ಜಾಸ್ತಿ ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ, 20% ಅಂದರೆ 120% ಆಯಿತು. ಸೊ ಇಲ್ಲಿ ನೋಡಿರಿ, 120% ಈಕ್ವಲ್ ಟು ಎಷ್ಟಾಗುತ್ತೆ? 6,510 ಆಯಿತು. ನಾವೇನು ಕಂಡುಹಿಡಿಬೇಕು, 100% ಈಕ್ವಲ್ ಟು ಎಷ್ಟು ಅಂತ. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 6,510 ಇಂಟು 100 ಡಿವೈಡೆಡ್ ಬೈ 120. ಸೊ ನೋಡಿರಿ, ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ, 2 6, 2 50, 2 3, 2 25. ಸೊ ನೆಕ್ಸ್ಟ್ ನೋಡಿರಿ, 25 ರಿಂದ 3 ಡಿವೈಡ್ ಮಾಡೋಕ್ಕಾಗಲ್ಲ. ಈ ಕಡೆ ನೋಡಿರಿ, 651 ಇದೆ. 651 3 ಡಿವೈಡ್ ಆಗುತ್ತೆ. ಯಾಕಂದರೆ ಸಮ್ ಆಫ್ ದ ಡಿಜಿಟ್ಸ್ ನೋಡಿರಿ, ಸಮ್ ಆಫ್ ದ ಡಿಜಿಟ್ಸ್ ಏನಿದೆ, 6 + 5 = 11, 11 + 1 12 ಆಯಿತು. 12 3 ಡಿವೈಡ್ ಆಗುತ್ತೆ. ಹಾಗಾಗಿ 651 ಕೂಡ 3 ಡಿವೈಡ್ ಆಗುತ್ತೆ. ಸೊ ನೋಡಿರಿ, 3 1, 3 2. ಸೊ ನೆಕ್ಸ್ಟು 5 ಇದೆ, 3 1. ನೆಕ್ಸ್ಟ್ ಏನು ಉಳಿಯತ್ತಪ್ಪ, 2 ಇಳಿತು, 3 2, 3 7, 3 7 21. ಸೊ ಇವಾಗ ನಿಮಗೆ ಎಷ್ಟು ಉಳಿಯುತ್ತಂದರೆ, 217 × 25 ಉಳಿತು. ಸೊ ನೋಡಿರಿ, 217 × 25 ಉಳಿತು. ಸೊ ಒಂದು ಅಬ್ಸರ್ವೇಷನ್ ಮಾಡಿರಿ, ಇಲ್ಲೇನು ಕೇಳಿದ್ದಾರೆ, 120% ಈಕ್ವಲ್ ಟು 6,510 ಆದರೆ 100% ಕೇಳಿದ್ದಾರೆ. ಇವು ನೋಡಿರಿ ಏನಿದೆ ಅಂದರೆ, ಇವೆರಡು ಆಪ್ಷನ್ನು 120%ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ನಮ್ಗೇನು ಕೇಳಿದರೆ 100% ಕೇಳಿದ್ದಾರೆ, ಇವೆರಡು ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿರಿ, ಇನ್ನೆರಡು ಆಪ್ಷನಲ್ಲಿ ನಾವು ಕಂಡುಹಿಡಿಬೇಕು. ಇನ್ನೆರಡು ಆಪ್ಷನ್ ನೋಡಿರಿ ಏನಿದೆ, ಇಲ್ಲಿ ನೋಡಿರಿ 217 × 25 ಇದೆ. ಸೊ ಎಂಟೈರ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, 200 × 25 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿರಿ, 200 × 25 ಬಂದರೆ ಮಾಡಿದರೆ ಎಷ್ಟಾಗುತ್ತಪ್ಪ, 25 × 2 = 50, 5,000 ಬರುತ್ತೆ. ಸೊ ಈಗ ನೆಕ್ಸ್ಟ್ ಬರೋವಂಥ ಸಂಖ್ಯೆ 5,000 ಮೇಲೆ ಇರಬೇಕು, ಬಟ್ ಇಲ್ಲೇನಿದೆ, 4,835 ಇದೆ. ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ. ಇನ್ನು ಉಳಿದಿರೋವಂಥ ಆಪ್ಷನ್ ಯಾವುದು, 5,425, ಅದೇ ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಜಸ್ಟ್ ಚೆಕ್ ಮಾಡೋಣ. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ಈ ಥರ ಎಲಿಮಿನೇಷನ್ ಮಾಡೋದ್ರಿಂದ ನಿಮಗೆ ಒಂದು ಮಿನಿಮಮ್ ಸ್ಟೆಪ್ಸ್ನ ಅವಾಯ್ಡ್ ಮಾಡ್ಬೋದು. ಎಷ್ಟು ಅವಾಯ್ಡ್ ಮಾಡ್ತಿರಲ್ಲ ಅಷ್ಟು ನೀವು ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ಆನ್ಸರ್ ಏನಾಗುತ್ತಪ್ಪ, 5,425 ಆಗುತ್ತೆ. ಸೊ ನೋಡಿರಿ, 217 × 25. ಸೊ ಈ ಕ್ಯಾಲ್ಕುಲೇಷನ್ ನಾನು ಯಾವ ಥರ ಮಾಡ್ತೀನಿ ಅಂದರೆ ಸ್ಪ್ಲಿಟ್ ಮಾಡ್ತೀನಿ, 200 × 25, ನೆಕ್ಸ್ಟ್ 10 × 25, ಆಮೇಲೆ 7 × 25. ಸೊ 200 × 25 ಮಾಡಿದ್ರೆ ಎಷ್ಟು ಬಂತಪ್ಪ ನಿಮಗೆ, 5,000 ಬಂತು. ಅದೇ ಥರನಾಗಿ 10 × 25 ಮಾಡಿದ್ರೆ 250 ಬಂತು. 25 × 7 ಮಾಡಿದ್ರೆ ಎಷ್ಟು ಬರುತ್ತೆ, 200
ಇಪ್ಪತ್ತೈದು ಇಂಟು ಆರು ಮಾಡಿದ್ರೆ 150 ಬರುತ್ತೆ, 25 ಇಂಟು 7 ಮಾಡಿದ್ರೆ 175 ಬರುತ್ತೆ. ಸೊ ನೋಡಿರಿ, ಫಸ್ಟ್ ಎರಡೂ ಎಲ್ಲನೂ ಕೂಡಿಸಿದಾಗ ಇಲ್ಲಿ 5 ಉಳಿತು. ನೆಕ್ಸ್ಟ್ ನೋಡಿರಿ, 5 7 12 ಕೈಲ ಬಂತು, ಒಂದು 2 ಪ್ಲಸ್ 2 4, 5425. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ 5425 ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.